ನಮಸ್ಕಾರ. ಭಾರತದಲ್ಲಿ ಸಿನಿಮಾ ಕಲೆಯು ರಂಜನೆ ಮತ್ತು ಸಾಮಾಜಿಕ ಬೋಧನೆಯ ಮಾಧ್ಯಮವಾಗಿ ಬೆಳೆದು ಬಂದಿದೆ. ನಮ್ಮ ಸಮಾಜದ ಸಾಂಪ್ರದಾಯಿಕತೆ, ಸುಧಾರಣೆ, ಬದಲಾವಣೆಗಳ ಆತಂಕ, ಹುಮ್ಮಸ್ಸುಗಳನ್ನು ಪ್ರಸ್ತುತಪಡಿಸುವ ಸಮೂಹ ಮಾಧ್ಯಮವಾಗಿ ಕೂಡ ಸಿನಿಮಾ ಮುಖ್ಯವಾಗಿದೆ. ಇತರೆ ಕಲಾ ಪ್ರಕಾರಗಳಲ್ಲಿ ತೋಡಿಕೊಳ್ಳಲಾಗದ ಮನೋಸಂಘರ್ಷಗಳ ಅಭಿವ್ಯಕ್ತಿಯನ್ನು ಸಿನಿಮಾ ಪರಿಣಾಮಕಾರಿಯಾಗಿ ಕಟ್ಟಿಕೊಡುತ್ತದೆ. ಇಂತಹ ಹಲವು ಪ್ರಾದೇಶಿಕ ಜಾಗತಿಕ ಪ್ರಯೋಗಗಳು ನಮ್ಮೆದುರಿಗಿವೆ. ಸಿನಿಮಾ ಕೇವಲ ಮನೋರಂಜನೆ ಮಾತ್ರವಲ್ಲ, ಸಾಮಾಜಿಕ ಮಹತ್ವವಿರುವ ಕಲಾಕೃತಿ ಎನ್ನುವ ವಿಮರ್ಶೆಯ ಅರಿವು ಹೊಸ ಕಾಲದ ತಲ್ಲಣಗಳ ಅಭಿವ್ಯಕ್ತಿಗೆ ಯತ್ನಿಸುತ್ತಿರುವ ಯುವ ತಲೆಮಾರಿನಲ್ಲಿ ಬೆಳೆಯುತ್ತಿದೆ. ಹಾಗಾಗಿ ಸಿನಿಮಾ ಜಗತ್ತಿನ ಉತ್ತಮ ಕೊಡುಗೆಗಳ ಪರಿಚಯವು ಈ ತಲೆಮಾರಿಗೆ ಕಲಿಕೆಯ ಆರಂಭದ ಬಿಂದುವಾಗಬಲ್ಲದು ಎಂಬ ಆಶಯದೊಂದಿಗೆ ಪಿಕ್ಚರ್ ಪಯಣ ಆರಂಭಿಸುತ್ತಿದ್ದೇವೆ. ನಾಡಿನ ಹಲವು ಚಿಂತಕರು ವಿವಿಧ ಭಾಷೆಯ ಸಿನಿಮಾಗಳೊಂದಿಗೆ ಜೊತೆಯಾಗಲಿದ್ದಾರೆ. ಪ್ರತಿ ಭಾನುವಾರ ಸಂಜೆ 6 ಗಂಟೆಗೆ ನೀವೆಲ್ಲರೂ ಪಯಣದ ಜೊತೆಗಿರಬೇಕೆನ್ನುವುದು ನಮ್ಮ ಆಶಯ. ಸಿನಿಮಾ ಕುರಿತು ಕುತೂಹಲ, ಆಸಕ್ತಿ ಮತ್ತು ಪ್ರೀತಿಯನ್ನು ಹುಟ್ಟಿಸುವಲ್ಲಿ ಈ ಪಯಣ ಯಶಸ್ವಿಯಾಗುತ್ತದೆ ಎಂಬ ನಂಬಿಕೆ ಸಮುದಾಯ ಕರ್ನಾಟಕ, ಸಹಾಯಾನ ಕೆರೆಕೋಣ ಮತ್ತು ಜನಶಕ್ತಿ ಮೀಡಿಯಾದ್ದು. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಪಿಕ್ಚರ್ ಪಯಣದಲ್ಲಿ ನಾನು 2015 ಬಿಡುಗಡೆಗೊಂಡ ಲೀನಾ ಯಾದವ್ ನಿರ್ದೇಶನದ ಪಾರ್ಚ್ಡ್ ಸಿನಿಮಾದ ಕುರಿತು ಮಾತಾಡ್ತಾ ಇದ್ದೀನಿ. ಈ ಸಿನಿಮಾದ ಕಥೆಯನ್ನು ಕೂಡ ಲೀನಾ ಯಾದವ್ ಅವರೇ ಬರೆದಿದ್ದಾರೆ. ಅಜಯ್ ದೇವಗನ್ ಫಿಲ್ಮ್ಸ್ ಇದನ್ನ ನಿರ್ಮಾಣ ಮಾಡಿದೆ. ತನಿಷ್ಕ ಚಟರ್ಜಿ, ರಾಧಿಕಾ ಆಪ್ಟೆ, ಸುರ್ವಿನ್ ಚಾವ್ಲಾ, ಲೆಹರ್ ಖಾನ್, ರಿದ್ದಿ ಸೇನ್ ಮೊದಲಾದವರು ಅಭಿನಯಿಸಿದ್ದಾರೆ. ರಸೆಲ್ ಕಾರ್ಪೆಂಟರ್ ಅವರ ಸಿನಿಮಾಟೋಗ್ರಫಿ ಮತ್ತು ಹಿತೇಶ್ ಸೋನಿಕ್ ಅವರ ಸಂಗೀತ ಇದೆ. ಇದೊಂದು ಗುಜರಾತ್ನ ಮರುಭೂಮಿ ಪ್ರದೇಶದಲ್ಲಿರುವ ಹಳ್ಳಿಯ ಕತೆ. ಈ ಹಳ್ಳಿಯನ್ನ ಕೇಂದ್ರವಾಗಿಟ್ಟುಕೊಂಡು ನಡೆಯುವ ಈ ಕಥೆಯಲ್ಲಿ ಅಲ್ಲಿನ 4 ಹೆಣ್ಣು ಮಕ್ಕಳ ಬದುಕಿನ ಲಯ ಏನಿದೆ ಅದನ್ನ ಸೂತ್ರವಾಗಿ ಹೆಣೆಯಲಾಗಿದೆ. ಆದರೆ ಆ ಸೂತ್ರದಲ್ಲಿ ಪೋಣಿಸಿಕೊಟ್ಟಂತ ಈ ಸಿನಿಮಾದ ಉದ್ದೇಶ ಬರೀ ಅವರ ಜೀವನ ಕಥೆಯನ್ನ ಹೇಳುವುದಷ್ಟೇ ಅಲ್ಲ, ಬದಲಿಗೆ ಜೀವನ ಅನ್ನುವುದು, ಅದರಲ್ಲಿರುವ ಗಂಡು ಹೆಣ್ಣಿನ ಸಂಬಂಧ ಅನ್ನೋದು, ಕುಟುಂಬ ಅನ್ನೋದು, ಅಥವಾ ನಮ್ಮ ಸುತ್ತಲಿನ ಹದಿಹರೆಯದ ಮಕ್ಕಳು ಗಂಡು ಹೆಣ್ಣಿನ ಕುರಿತು ಇಟ್ಕೊಂಡಿರುವ ಗ್ರಹಿಕೆ ಎನ್ನುವುದು ಹೇಗಿದೆ ಮತ್ತು ಹೇಗಿರಬೇಕು, ಈ ಹೇಗಿರಬೇಕು ಅನ್ನುವ ಪ್ರಶ್ನೆಯೇ ಇಲ್ಲಿ ಮೂಲ ಸ್ಥಾಯಿ. ಯಾಕೆ ಅಂತಂದ್ರೆ ಹೇಗಿದೆ ಅನ್ನುವುದನ್ನಷ್ಟೇ ಮಂಡಿಸಿ ಸುಮ್ಮನಾಗುವುದಿಲ್ಲ ಇದು. ಮತ್ತೆ ನಮಗೆ ಈ ಕಾಲದಲ್ಲಿ ಹೀಗೆಲ್ಲ ಇರ್ತಾರ ಅನ್ನೋ ಪ್ರಶ್ನೆ ಕೂಡ ಬರಬಹುದು. ಇದು ಎಷ್ಟರ ಮಟ್ಟಿಗೆ ಪ್ರಸ್ತುತ ಅಂತನೂ ಅನಿಸ್ಬಹುದು. ಆದರೆ ಇವೆಲ್ಲವೂ ಹಿಂದಕ್ಕೆ ಹೋಗುತ್ತೆ, ಬದಲಿಗೆ ಮುಂದಕ್ಕೆ ಬರುವ ವಿಷಯಗಳಿದಾವಲ್ಲ ಅದು ಬಹಳ ಮುಖ್ಯ. ಆ ಹಳ್ಳಿಯ ಪರಿಸರ, ಅಲ್ಲಿನ ನಂಬಿಕೆ, ಮೌಢ್ಯ, ಕ್ರೌರ್ಯ, ಫ್ಯೂಡಲ್ ಮನಸ್ಥಿತಿ ಇದೆಲ್ಲ ಈಗ ಇದೆಯಾ ಅಂತ ನೀವು ಪ್ರಶ್ನೆ ನಿಮ್ಮೊಳಗೊಂದು ಬರಬಹುದು, ನಮ್ಮೊಳಗೊಂದು ಬರಬಹುದು. ಆದರೆ ಹಾಗೆ ಇದೆಯಾ ಅನ್ನೋ ಪ್ರಶ್ನೆನೇ ಅಪ್ರಸ್ತುತ. ಯಾಕೆ ಅಂತಂದ್ರೆ ಯಾವುದೇ ಒಂದು ಕಲಾಕೃತಿ ಕೇವಲ ಇಷ್ಟು ಸೀಮಿತ ಪ್ರಶ್ನೆಗೆ ಉತ್ತರಿಸುವುದಕ್ಕಷ್ಟೇ ಬಾಧ್ಯಸ್ಥವಾಗಿರೋದಿಲ್ಲ.
ಬದಲಿಗೆ ಇಂಥ ಕಥೆಯೊಂದು ಧ್ವನಿಸುವ ಸಂಗತಿಗಳೇನು? ಅದು ಯಾವುದರ ರೂಪಕವಾಗಿ ಇಲ್ಲಿ ವಿನ್ಯಾಸಗೊಂಡಿದೆ ಅನ್ನೋದನ್ನು ನಾವು ಗಮನಿಸಿದಾಗ ಇಲ್ಲಿನ ಕಥೆ ಕೇವಲ ಆ ಇಲ್ಲಿನ ಹಳ್ಳಿಯ ಅನಕ್ಷರಸ್ಥ ಸಮೂಹವನ್ನಷ್ಟೇ ಅಲ್ಲ, ಬದಲಿಗೆ ಅತ್ಯಾಧುನಿಕ ನಗರದ ಅಕ್ಷರಸ್ಥ ಸಮೂಹಕ್ಕೂ ಕೂಡ ಇದನ್ನು ನೀವು ಶಿಫ್ಟ್ ಮಾಡಿ ನೋಡಬಹುದು. ಹಾಗೆ ನೋಡಿದಾಗ ನಮ್ಮೊಳಗಿರುವಂತಹ ರೂಪುಗೊಂಡ ಮನಸ್ಥಿತಿಯಲ್ಲಿ ಅಂತಹ ಯಾವ ವ್ಯತ್ಯಾಸವೂ ಇರುವುದಿಲ್ಲ. ಅಲ್ಲಿ ಅದು ಒರಟಾಗಿ ವ್ಯಕ್ತ ಆದರೆ ಇಲ್ಲಿ ಅದು ನಾಜೂಕಾಗಿ ನಡೆಯುತ್ತಿರುತ್ತೆ ಅಷ್ಟೇ. ಈ ಕುರಿತು ಹಲವು ಕಲಾಕೃತಿಗಳು ಇದ್ದಿರಬಹುದು, ಆದರೆ ಇಲ್ಲಿ ನಾಲ್ಕು ಜನರ ಕಥೆಯಲ್ಲಿ ಮೂವರು ಗೆಳತಿಯರು ಪ್ರಧಾನವಾಗಿ ಬರ್ತಾರೆ. ಇನ್ನೊಬ್ಬಳು ಚಿಕ್ಕವಳು, ಹದಿಹರೆಯದ ಹುಡುಗಿ, 15 ವರ್ಷದ ಹುಡುಗಿ. ಅವಳಿಗಾಗಲೇ ಮದುವೆ ಆಗಿದೆ, ಮದುವೆ ಮಾಡ್ಕೊಂಡು ಕರ್ಕೊಂಬಂದಿದ್ದಾರೆ. ಆ ಹಳ್ಳಿಯಲ್ಲಿ ಇಂಥ ಬಾಲ್ಯ ವಿವಾಹಗಳು ನಡೀತವೆ. ಇದು ಬಾಲ್ಯ ವಿವಾಹ ನಡೀತಿದೆ ಅನ್ನೋದು ಒಂಥರ ಓಪನ್ ಸೀಕ್ರೆಟ್, ಇವಾಗೆಲ್ಲ ನಮಗೆಲ್ಲ ಗೊತ್ತಿರೋ ಸಂಗತಿ. ಈ ಮೂರು ಗೆಳತಿಯರೇನಿದ್ದಾರೆ, ಇವರೇನು ಅಷ್ಟು ವಿದ್ಯೆ ಪಡೆದುಕೊಂಡವರಲ್ಲ. इससे अच्छी छोरी ना मिलेगी आपको? ऐसे घने कारे बाल, गुलाब देखेगा तो उसकी आंख फाटी की फाटी रह जाएगी. तो लगन कौन करेगा? ये मूवरली बिजली ಇದಳಲ್ಲ, ಅವಳೊಬ್ಳು ಕಂಪನಿ ಡ್ಯಾನ್ಸರ್, ಬರೀ ಡ್ಯಾನ್ಸರ್ ಅಲ್ಲ, ಆ ಕಂಪನಿ ಅವಳನ್ನು ವೇಷೆ ಅಂತ ನಡೆಸ್ಕೊಳ್ತಾ ಇರುತ್ತೆ. ಊರೂರು ಸುತ್ತಾ ಇರುತ್ತೆ ಈ ಕಂಪನಿ. ಆಮೇಲೆ ರಾಣಿ, ಅವಳು 14ಕ್ಕೆ ಮದುವೆಯಾಗಿ 17ಕ್ಕೆ ವಿಧವೆಯಾಗಿ ಈಗ 17 ವರ್ಷದ ಮಗ ಇದ್ದು ಅವನಿಗೆ ಮದುವೆ ಮಾಡ್ಸಕ್ ಕೊಟ್ಟಿದ್ದಾಳೆ. 15 ವರ್ಷದ ಹುಡುಗಿ ಜೊತೆಗೆ ಮದುವೆ ಮಾಡಿಸಿರುವಂತ ಒಬ್ಬಳು ಹೆಣ್ಣು ಮಗಳು. ಲಾಜು ಮದುವೆಯಾಗಿ ದಿನಾ ಗಂಡನಿಂದ ಹೊಡೆಸ್ಕೊಳ್ತಾ ಇರೋಳು. ಮಕ್ಕಳಿಲ್ಲ ಅನ್ನುವ ಅವಮಾನ, ನೋವು, ಹಿಂಸೆಗಳನ್ನ ಅನುಭವಿಸ್ತಾ ಇರೋಳು. ಇವರ ಸ್ಥಿತಿ ಹೇಗಿದೆ ಅನ್ನೋದನ್ನ ತೋರಿಸುವ ಒಂದು ಆರಂಭದ ದೃಶ್ಯದ ಬಗ್ಗೆ ನಾವು ಮಾತಾಡಬೇಕು. ಅದು ಹೇಗಿದೆ ಅಂದರೆ, ಒಂದು ಜನರೇ ಇಲ್ಲದ ಮರುಭೂಮಿಯಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಇದೆ. ಅಲ್ಲಿ ಇಬ್ಬರು ಹೆಣ್ಮಕ್ಕಳು ಬಸ್ ಕಾಯ್ತಾ ಇದ್ದಾರೆ. ಒಂದು ಬಸ್ ಬರುತ್ತೆ, ಅದು ಕೂತ್ಕೊಳ್ತಾರೆ. ಅದು ಈ ರಾಣಿ ಮತ್ತು ಲಾಜು. ಸೀಟ್ ಸಿಗುತ್ತೆ, ಕಿಟಕಿ ಪಕ್ಕ ಸೀಟು. ಕಿಟಕಿಯಿಂದ ಮುಖ ಹೊರಗಾಕಿ ಲಾಜು ಆ ಶುದ್ಧ ಗಾಳಿಯನ್ನು ಉಸಿರಾಡ್ಕೊಂಡು ಹಾ ಅಂತ ಸಂತೋಷ ಪಡ್ತಾಳೆ. ಎಷ್ಟು ಅಂತ ಹೇಳಿದ್ರೆ, ಆ ಸ್ವಾತಂತ್ರ್ಯದ ಒಂದು ಉಸಿರುಗಟ್ಟಿಸುವ ವಾತಾವರಣದಿಂದ ಸಿಗುವ ಸ್ವಾತಂತ್ರ್ಯವನ್ನು ಅದು ಹೇಳ್ತಾ ಇರುತ್ತೆ. ರಾಣಿಯನ್ನು ಹೇಳ್ಕೊಂಡು ಬಂದು ನೀನು ಜಿಂದಗಿಯ ಈ ಒಂದು ಇದನ್ನೆಲ್ಲ ಅನುಭವಿಸ್ಬಿಡು ಅಂತ ಹೇಳ್ತಾಳೆ. ಇಷ್ಟು ಸಣ್ಣ ಖುಷಿಯೂ ಸಿಗದ ಅವರ ಬದುಕಿನ ರೀತಿಯನ್ನು ಕೂಡ ಇದು ಬಿಂಬಿಸ್ತಾ ಇರುತ್ತೆ, ಆ ಸ್ಥಿತಿಯನ್ನು ಹೇಳ್ತಾ ಇರುತ್ತೆ. ಆ 15ರ ಸೊಸೆ ಇದ್ದಾಳಲ್ಲ, ಅವಳು ಅಷ್ಟೇ. ಅವಳಿಗೆ ಇಷ್ಟ ಇಲ್ಲದ ಮದುವೆ. ಸಿನಿಮಾದಲ್ಲಿ ಅಂತ್ಯ ಆಗೋಷ್ಟೊತ್ತಿಗೆ ಈ 15ರ ಸೊಸೆನೂ ಕೂಡ ಒಂದು ಬಸ್ ಹತ್ಕೊಂಡು ಕೂತ್ಕೊಂಡು ಕಿಟಕಿಯಿಂದ ಮುಖ ಹೊರಗೆ ಹಾಕ್ಕೊಂಡು ಉಸಿರು ತಗೊಂಡು ಸಂತೋಷ ಪಡುವ ಬಿಡುಗಡೆಯ ಒಂದು ಸಂತೋಷ ಪಡ್ಕೊಂಡು ಹಾಗೆ ಅನುಭವಿಸುವ ದೃಶ್ಯ ಕೂಡ ಚಿತ್ರದ ಕೊನೆಯಲ್ಲಿ ಬರೋದಕ್ಕೆ ಇದೆ. ಇಂತಹ ಒಂದು ಏನು ರಾಣಿ ಲಾಜೋರಿಗೆ ಈ ಬಿಜಲಿ ಇದ್ದಾಳಲ್ಲ, ಇವಳೊಂದು ಅಚ್ಚರಿ. ಇವಳ ಜೀವನ ನಮ್ಮ ಜೀವನ ಥರ ಅಲ್ಲ, ಇವಳೇ ಸುಖಿ ಇರಬೇಕು ಅನ್ನುವ ಭಾವನೆ ಅವರಿಗೆ. ಆ ನಮ್ಮ ನಿರ್ಬಂಧಗಳಿಲ್ಲ ಅಂತ ಅವ್ರು ತಿಳ್ಕೊಂಡಿರ್ತಾರೆ. ಆ ಬಿಜಲಿ ಇವ್ರನ್ನ ಒಂದು ದಿವಸ ಊರಿನ ಹೊರಗೆ ಕರ್ಕೊಂಡೋಗಿ ಕೋಟೆ ಹತ್ರ ಕರ್ಕೊಂಡೋಗಿ, ಯಾಕೆ ಬೈಗುಳದಲ್ಲೆಲ್ಲ ಅಂಥ ಮಗ ಇಂಥ ಮಗ ಅಂತೆಲ್ಲ ಇರುತ್ತಲ್ಲ, ನಾವು ಉಲ್ಟಾ ಹೇಳೋಣ ಅದನ್ನು ಅಂತ ಹೇಳ್ತಾಳೆ. ಅಂದರೆ ತಾಯಿ ಮತ್ತೊಬ್ಳು ಇನ್ನೊಬ್ಳದ್ದು ಹೆಸರು ಹೇಳ್ಕೊಂಡು ಬೈಯೋ ಬದಲಿಗೆ ತಂದೆ ಅಣ್ಣ ತಮ್ಮ ಇವ್ರದ್ದೆಲ್ಲ ಹೆಸರು ಹಾಕೊಂಡು ಬೈಬೇಕು ಅಂತ ಕಿರ್ಚ್ಕೊಂಡು ಬೈಯೋದೆಲ್ಲ ಬೈಕೊಂಡು ಯಾರ ಮೇಲೆ ಸಿಟ್ಟಿದೆ ಅದನ್ನೆಲ್ಲ ಹೇಳ್ಕೊಂಡು ಹೆಂಗಸರದ್ದೇ ಒಂದು ಸ್ಪೇಸ್ನ ರುಚಿಯನ್ನು ಅವಳು ತೋರಿಸ್ತಾಳೆ. ಹಾಗೆ ಮಾತಾಡ್ತಾ ಅವ್ರು ಕೇಳ್ತಾಳೆ ಲಾಜೋಗೆ, ಅಲ್ಲ ಲಾಜೋ ನಿಮಗೆ ಮಗು ಯಾಕೆ ಬೇಕು ಅಂತ ಕೇಳ್ತಾಳೆ. ಆಗ ಲಾಜೋ ಹೇಳ್ತಾಳೆ, ಬೇಕು ನನಗೆ ಮಗು, ನಂದೊಂದು ಮಗು ಅಂತ ಬೇಕು. ಅಂದರೆ ಲೋಕಕ್ಕೆಲ್ಲ ನೀನು ಬಂಜೆ ಅಲ್ಲ ಅಂತ ನಿರೂಪಿಸೋದಕ್ಕೆ ನಿಂಗೆ ಮಗು ಬೇಕಾ ಅಂತ ಕೇಳ್ತಾಳೆ ಬಿಜಲಿ. ಇಲ್ಲಪ್ಪ, ಬೇರೆಯವ್ರಿಗಾಗಲ್ಲ, ನನಗಾಗಿ ನನಗೆ ಮಗು ಬೇಕು
ಅದು ನನಗೆ ನನ್ನ ಆಸೆ ನನ್ನ ಖುಷಿ ನನ್ನ ಸುಖ ಸರಿ ಅದಕ್ಕೆ ಯೋಚನೆ ಮಾಡ್ತಾ ಮಾಡ್ತಾ ಬಿಜಲಿ ಹೇಳ್ತಾಳೆ ಅಲ್ಲ ನಿನ್ನ ಗಂಡನಿಗೂ ಯಾಕೆ ಒಂದ್ಸಲ ಟೆಸ್ಟ್ ಮಾಡಿಸಬಾರ್ದು ಅವನು ಇರಬಹುದು ತನ್ನ ಸಮಸ್ಯೆ ಅವನಿಗೂ ಇವರಿಗೆ ಅಚ್ಚರಿ ರಾಣಿಗೂ ಲಾಜೋಗೂ ಹೀಗೂ ಇರುತ್ತಾ ಗಂಡಸು ಕೂಡ ವಂಚೆ ಆಗಬಹುದಾ ಅದೇ ಎಷ್ಟು ಮುಗ್ಧತೆ ಇದೆ ಮತ್ತು ಆ ಮುಗ್ಧತೆಯ ಎಕ್ಸ್ಪ್ರೆಷನ್ ಇದೆಯಲ್ಲ ಅಚ್ಚರಿ ಆಮೇಲೆ ಆ ಅಚ್ಚರಿಯ ಜೊತೆಗೆ ಓಹ್ ನಂದೊಬ್ಳದೇ ತಪ್ಪಲ್ಲ ಅಲ್ವಾ ಹಾಗಾದ್ರೆ ಅನ್ನೋ ಖುಷಿ ಏನೋ ಹೊಸ ವಿಷಯ ತಿಳ್ಕೊಂಡಂತಹ ಕುತೂಹಲ ತಣದ ಒಂದು ಕುತೂಹಲ ಹುಟ್ಟಿಸುವ ಆ ಸನ್ನಿವೇಶ ಇವೆಲ್ಲವನ್ನ ರಾಧಿಕಾ ಆಪ್ಟೆ ಎಷ್ಟು ಚೆನ್ನಾಗಿ ಎಕ್ಸ್ಪ್ರೆಸ್ ಮಾಡ್ತಾಳಂತ ಹೇಳಿದ್ರೆ ನಿಜವಾಗ್ಲು ಬ್ಯೂಟಿಫುಲ್ ಆಗ್ತಿದೆ ಅದು. ಹೀಗೆ ಇವರಿಗೊಂದು ಹೊಸ ಲೋಕವನ್ನ ಪರಿಚಯಿಸುವವಳು ಬಿಜಲಿ. ಆದ್ರೆ ನೋಡಿ ಆ ಊರು ಹೇಗಿದೆ ಅಂತಂದ್ರೆ ಇನ್ನು ಟಿವಿ ಬಂದಿಲ್ಲ ಸರಿ, ಈಗಿನ್ನು ಮೊಬೈಲ್ ಬಂದಿದೆ ಸರಿ, ಆದ್ರೆ ಆ ಮೊಬೈಲ್ ಏನಾಗ್ತಿದೆ, ಮೊಬೈಲ್ ಅಲ್ಲಿನ ಹದಿಹರೆಯದ ಹುಡುಗರ ಕೈಯಲ್ಲಿ ದುರ್ಬಳಕೆ ಆಗ್ತಿದೆ. ಪೋರ್ನ್ ವಿಡಿಯೋ ನೋಡಿಕೊಂಡು ಹೆಣ್ಣು ಮಕ್ಕಳ ಬಗ್ಗೆ ಅವರ ಅಂಗಾಂಗಗಳ ಬಗ್ಗೆ ಕೆಟ್ಟದಾಗಿ ಮಾತಾಡುವ, ತನ್ಗೆ ಮದುವೆ ಆಗ್ತಿದೆ ಅಂದ್ರೆ ಆ ಹುಡುಗಿಯ ಬಗ್ಗೆನೂ ಆ ಹುಡುಗರುಗಳ ಜೊತೆಗೆ ಕೆಟ್ಟದಾಗಿ ಮಾತಾಡಬಲ್ಲ ಆ ಹುಡುಗ. ಹೆಂಗಸರಿಯು ಯಾವುದೇ ರೀತಿಯಲ್ಲೂ ಅವರು ಮಾತಾಡಕ್ಕೆ ಬಿಡದ ಒಂದು ಪಂಚಾಯಿತಿ ಇರುವ ಒಂದು ಸಮೂಹ. ಚಂಪಾ ಅನ್ನುವ ಆ ಊರಿನ ಹುಡುಗಿ ತವ್ರ ಮನೆಯಿಂದ ವಾಪಸ್ ಹೋಗಲ್ಲ ಅಂದ್ರೆ ಎಲ್ಲರೂ ಬಲವಂತ ಮಾಡ್ತಾರೆ ಹೋಗ್ಲೇಬೇಕು ಅಂತ. ಆಗಲ್ಲ ಆಗಲ್ಲ ಅಂತ ಅವಳು ಹತ್ರನು ಬಲವಂತವಾಗಿ ಅವಳನ್ನ ದೂಕ್ತಾರೆ. ಆದ್ರೆ ಅವಳು ಹೋಗುವಾಗ ಹೇಳ್ತಾಳೆ, ನನ್ನ ಗಂಡನ ಮನೆಯ ಎಲ್ಲ ಗಂಡಸರು ಮಾವನನ್ನು ಸೇರಿಸ್ಕೊಂಡು ಎಲ್ಲರೂ ನನ್ನನ್ನು ಬಳಸ್ಕೊಳ್ತಾ ಇದ್ದಾರೆ, ದಯವಿಟ್ಟು ನನ್ನನ್ನು ಕಳಿಸ್ಬೇಡಿ ಅಂತ. ಈ ಹಿಂದೆ ಒಬ್ಳು ಆತ್ಮಹತ್ಯೆ ಮಾಡ್ಕೊಂಡಿದ್ದಾಳೆ, ಬೇಡ ಕಳಿಸ್ಬೇಡಿ ಅಂತ ಕಿಶನ್ ಅನ್ನೋ ವ್ಯಕ್ತಿಯಲ್ಲಿ ಹೇಳ್ತಾಳೆ. ಈ ಕಿಶನ್ ಆ ಊರಿಗೆ ಪ್ರವೇಶಿಸಿದ ಆಧುನಿಕತೆಯ ಒಂದು ಸಂಕೇತ. ಅವನು ಈಗ ಅಲ್ಲೊಂದು ಸಣ್ಣ ಉದ್ದಿಮೆಯನ್ನು ಆರಂಭಿಸಿದ್ದಾನೆ ಹೆಣ್ಣು ಮಕ್ಕಳಿಗೋಸ್ಕರ. ಹೆಣ್ಣು ಮಕ್ಕಳ ಕಸೂತಿ ಕಲೆ ಎಷ್ಟು ಚೆನ್ನಾಗಿರುವ ಕಲೆ, ಅದನ್ನ ಬಳಸಿಕೊಂಡು ಒಂದು ಬಟ್ಟೆಯ ಮೇಲೆ ಕಸೂತಿ ಮಾಡುವ ಒಂದು ಸಣ್ಣ ಉದ್ಯಮದಲ್ಲಿ ಆ ಹೆಣ್ಣು ಮಕ್ಕಳಿಗೆ ಉದ್ಯೋಗ ಕೊಡ್ತಾ ಇದ್ದಾನೆ, ಅವರಲ್ಲಿ ಒಂದು ಆತ್ಮವಿಶ್ವಾಸವನ್ನು ತುಂಬಿಸ್ತಾ ಇದ್ದಾನೆ. ಆದರೆ ಅವನ ಈ ನಡೆ ಹಳ್ಳಿಯ ಯಾವ ಗಂಡಸರಿಗೂ ಮತ್ತು ಪಿತೃ ಪ್ರಧಾನತೆಯ ಈ ಎಲ್ಲ ಹೂಸಿ ಸಾಮ್ರಾಜ್ಯ ಏನಿದೆ, ಆ ನಂಬಿಕೆಗಳೇನಿದೆ, ಅವೆಲ್ಲವನ್ನ ಆಪೋಷಿಸಿಕೊಂಡಿರುವ ಆ ಹದಿಹರೆಯದ ಕೆಲವು ಹುಡುಗರಿಗೆ ಅವನನ್ನು ಆಗೋದಿಲ್ಲ. ಹೆಣ್ಣು ಅಂದರೆ ನಿಯಂತ್ರಿಸೋಕಿರೋಳು, ಹೆಣ್ಣು ಅಂದರೆ ಆಕ್ರಮಣ ಮಾಡೋಕಿರೋಳು, ಹೊಡೆತ ಬಡತ ತಿನ್ನೋಕಿರೋಳು, ಇವರಿಗೆ ಮಾತಾಡೋಕೆ ಇವನು ಅವಕಾಶ ಮಾಡ್ತಾನಲ್ವಾ ಅನ್ನೋ ಸಿಟ್ಟು ಆ ಚಿಕ್ಕ ಹುಡುಗರಿಗಿದೆ. ಹೀಗಿರುವಾಗ ಅಂತಹ ಹಾದಿ ತಪ್ಪಿದ ಮಗನ ತಾಯಿ ರಾಣಿ ಆಘಾತಗೊಳ್ತಾಳೆ. ಮಗನ ಏ ಅವನು ವೇಶಿಯರ ಬಳಿಗೆ ಹೋಗಿ ಸಿಕ್ಕಾಕೊಳ್ಳೋದು, ಇವಳು ಅವನ ಮದುವೆಗೆ ಸಾಲ ಮತ್ತೆ ಸಾಲ ಇನ್ನೊಂದು ಸಾಲ ಮಾಡಿ ಒದ್ದಾಡ್ತಿರೋದು, ಹೀಗೆ ಅವಳ ನೋವು ಲಾಜೋ ಗಂಡನಿಂದ ದಿನ ಸಾಯ ಬಡಿಯುವ ಹೊಡಿತಾನ ಅವನು, ಅವಳ ನೋವು ಕಂಪನಿಯಲ್ಲಿ ಈಗ ಇನ್ನೊಬ್ಳು ಹೊಸ ಹುಡುಗಿನ ತಂದು ಮಾಲೀಕ ಇವಳನ್ನ ಕುಣಿಸ್ತಾ ಇದ್ದಾನೆ, ಯಾರನ್ನ ಬಿಜಲಿನ. ಅವಳ ಸ್ಥಾನಕ್ಕೆ ಚ್ಯುತಿ ಬರ್ತಿದೆ, ತನ್ನ ಸ್ಥಾನ ಉಳಿಸ್ಕೊಳ್ಳಕ್ಕೆ ಅವಳು ಎಲ್ಲದಕ್ಕೂ ಸಿದ್ಧವಾಗಿ ಒಂದು ರೀತಿಯಲ್ಲಿ ಗ್ಯಾಂಗ್ ರೇಪ್ನಂತಹ ಸಂಬಂಧಕ್ಕೆ ಮೈವೊಡ್ಡಿ ಹತಾಶಳಾದ ಬಿಜಲಿ. ತನ್ನನ್ನು ಪ್ರೀತಿಸ್ತಿದ್ದಾನೆ ಅಂತ ಅವಳು ತಿಳ್ಕೊಂಡ ರಾಜು ಇವಳನ್ನ ಇನ್ನೊಂದೆಲ್ಲೋ ಓಡಿಸ್ಕೊಂಡೋಗಿ ಮತ್ತೊಬ್ಬ ಹೊಸ ಪಿಂಪ್ ಆಗೋದಕ್ಕಷ್ಟೇ ಅವನು ಬಯಸ್ತಿದ್ದಾನೇನೋ ಅನ್ನುವ ನಿರಾಶೆ ಈ ಮೂವರನ್ನು ಒಟ್ಟು ಮಾಡುತ್ತೆ. ಅವಳು ಯಾರು ಬಿಜಲಿ ಲಾಜೋಗೆ ಹೇಳ್ತಾಳೆ, ನಿನಗೆ ತಾಯಿ ಆಗ್ಬೇಕಲ್ವ, ನಿನ್ನ ಗಂಡನ ದೋಷ ಇರಬಹುದು, ನಿನಗೆ ಮಗು ಬೇಕು ಅಂದ್ರೆ ನಾನು ಒಂದು ವ್ಯವಸ್ಥೆ ಮಾಡ್ತೀನಿ ಅಂತೇಳಿ ಅವಳ ಗೆಳೆಯನೊಬ್ಬನ ಹತ್ರ ಕರ್ಕೊಂಡೋಗ್ತಾಳೆ. ಈ ಸನ್ನಿವೇಶ ಇದೆಯಲ್ಲ ಸಿನಿಮಾದಲ್ಲಿ ಬರೋದು ಅತ್ಯಂತ ಪ್ರಮುಖವಾದ ಸನ್ನಿವೇಶ. ಯಾಕೆ ಪ್ರಮುಖವಾದ್ದು ಅಂತ ಹೇಳಿದ್ರೆ ಆ ಸನ್ನಿವೇಶದ ಮೂಲಕ ಆ ಸಿನಿಮಾ ದಾಟಿಸ್ತಾ ಇರುವ ಸಂಗತಿಗಳಿದೆಯಲ್ಲ ಅದು ಸಾಮಾನ್ಯ ಸಂಗತಿಗಳಲ್ಲ. ಬಂದ ಆತ ಇವಳು ಹೋದಾಗ
ಇವಳಿಗೆ ಗೊತ್ತಿರೋದು ಗಂಡಸು ಮಗು ಮಾಡ್ಕೊಳ್ಳೋದು ಅಂದರೆ ಬಿದ್ಕೊಳ್ಳೋದಷ್ಟೇ ಇವಳಿಗೆ ಗೊತ್ತಿದ್ದಿದ್ದು. ಆದರೆ ಇವಳ ಕಾಲು ಮುಟ್ಟಿ ನಮಸ್ಕರಿಸ್ತಾನೆ, ಇವಳಿಗೆ ಆಘಾತ ಆಗುತ್ತೆ, ಕಾಲುಗಳನ್ನು ಚುಂಬಿಸ್ತಾನೆ, ಇವಳಿಗೆ ಆಶ್ಚರ್ಯ ಆಗುತ್ತೆ. ಅವನು ಅವಳಿಗೆ ಜೀವನದಲ್ಲಿ ಮೊತ್ತ ಮೊದಲ ಬಾರಿಗೆ ಒಬ್ಬ ಗಂಡಸು ಅವಳ ದೇಹವನ್ನು ಗೌರವಿಸ್ತಾ ಇದ್ದಾನೆ. ಹಾಗೆ ಗೌರವಿಸುವ ಮೂಲಕ ಅವಳ ದೇಹವನ್ನು ಅರಳಿಸ್ತಿದ್ದಾನೆ ಮಾತ್ರ ಅಲ್ಲ, ಜೀವವನ್ನು ಅರಳಿಸ್ತಾ ಇದ್ದಾನೆ. ಈ ಜೀವ ಮತ್ತು ಭಾವ ಎಂದೂ ಬೇರೆ ಬೇರೆ ಅಲ್ಲ. ಆದರೆ ಒಂದು ಫ್ಯೂಡಲ್ ಸಿಸ್ಟಮ್ ಅಥವಾ ಗಂಡಾಳ್ವಿಕೆಯ ಒಂದು ಸಿಸ್ಟಮ್ ಏನು ಮಾಡುತ್ತೆ ಅಂತ ಹೇಳಿದ್ರೆ, ಅವಳ ದೇಹವನ್ನು ದಂಡಿಸಿ ದಂಡಿಸಿ ಹಲ್ಲೆ ಮಾಡಿ ಮಾಡಿ ಅವಳು ಅಧೀನಳಾಗುವ ಹಾಗೆ ಮಾಡ್ತಾ ಮಾಡ್ತಾ ಅವಳನ್ನು ಒಂದು ಗಂಡು ಕೂಡ ಇದರಿಂದ ಸಂತೋಷವಾಗಿರ್ತಾನಂತಲ್ಲ. ಅವನು ಯಾವ ಹುಸಿ ಸಾಮ್ರಾಜ್ಯದಲ್ಲಿ ಇದ್ದಾನೆ ಅಂತ ಹೇಳಿದರೆ, ಆ ಗಂಡು ಒಂದು ಅವನು ಒಂದು ಕಣ್ಕಟ್ಟಿನಲ್ಲಿದ್ದಾನೆ, ಇದೇ ಗಂಡಸ್ತನ ಅಂತ ತಿಳ್ಕೊಂಡಿರುವ ಕಣ್ಕಟ್ಟಿನಲ್ಲಿದ್ದಾನೆ. ದೈಹಿಕತೆ ಮತ್ತು ಮಾನಸಿಕತೆ, ಅದನ್ನೇ ನಾನು ಜೀವ ಮತ್ತು ಭಾವ, ಇದು ಎರಡು ಈಕ್ವಲಿ ಸೇಮ್. ಆದರೆ ಏನು ಮಾಡುತ್ತೆ, ದೇಹದ ಮೇಲಿನ ಹಲ್ಲೆ ನಿರ್ಭಾವುಕಗೊಳಿಸ್ಬಿಡುತ್ತೆ. ಹಾಗೆ ನಿರ್ಭಾವುಕವಾಗಿಸುವುದಕ್ಕೆ ಅವಳ ಮೇಲೆ ಹಲ್ಲೆ ಆಗುತ್ತೆ, ಅದೊಂದು ಆಯುಧ ಆಗುತ್ತೆ, ಒಂದು ತಂತ್ರ ಆಗುತ್ತೆ. ಈ ಹುಸಿ ಸಾಮ್ರಾಜ್ಯದಲ್ಲಿ ಎಲ್ಲರ ಸುಖಗಳು ಮಣ್ಣು ಪಾಲಾಗಿರ್ತವೆ. ಗಂಡು ಹೆಣ್ಣಿನ ನಡುವಿನ ಸಂಬಂಧ ಅನ್ನೋದು ಜೀವ ಮತ್ತು ಭಾವಗಳ ಅರಳುವಿಕೆಯ ಸಂಬಂಧ ಅನ್ನುವ ಒಂದು ಮೌಲ್ಯವನ್ನೇ ಇದು ನಾಶ ಮಾಡಿಬಿಟ್ಟಿದೆ. ಗಂಡು ಹೀಗಿರೋದು ದಬ್ಬಾಳಿಕೆ ಮಾಡೋದು ಸಹಜ ಅಂತ ತಿಳ್ಕೊಳ್ಳಾಗಿ. ಏನು ಸಹಜ, ಜೊತೆಯಲ್ಲಿ ಹುಟ್ಟುಕೊಂಡಿದ್ದು ಅಂತ, ಇದು ಸಹಜ ಅಂತ ಹೆಣ್ಣಿಗೂ ಕೂಡ ಒಪ್ಪಿಸಲಾಗಿದೆ. ಹಾಗಾಗಿ ಹಿಂಸೆಯ ಸಂಬಂಧ ಆಗ್ತಾ ಇದೆಯೇ ಹೊರತು ಒಂದು ಸಂತೃಪ್ತಿಯ, ಸಂತೋಷದ, ಸುಖದ, ಆನಂದದ ಸಂಬಂಧ ಆಗಬಹುದಾದ ಎಲ್ಲ ಸಾಧ್ಯತೆಗಳನ್ನು ಹೇಗೆ ನಾಶ ಮಾಡಿದೆ ಅನ್ನೋದನ್ನು ಈ ಸನ್ನಿವೇಶ ಹೇಳುತ್ತೆ. ಅವಳು ಮನಸ್ಸರಳುತ್ತೆ, ಅವಳಿಗೆ ದೇಹ ಅರಳುತ್ತೆ, ಅವಳು ಮುಂದೆ ಗರ್ಭಿಣಿ ಕೂಡ ಆಗ್ತಾಳೆ. ಆದರೆ ಯಾವಾಗ ತಾನು ಗರ್ಭಿಣಿ ಅನ್ನೋ ವಿಷಯವನ್ನು ಗಂಡನಿಗೆ ಹೇಳ್ತಾಳೋ ಅವನು ಮತ್ತೆ ಸಾಯ ಹೊಡಿತಾನೆ. ಇವಳಿಗೆ ಆಶ್ಚರ್ಯ ಆಗುತ್ತೆ. ಆದರೆ ಅವನಿಗೆ ಗೊತ್ತಿತ್ತು ಅವಳ ಗಂಡನಿಗೆ ತನಗೆ ಮಕ್ಕಳಾಗೋದಿಲ್ಲ ಅಂತ. ಆದ್ರಿಂದ ನೀನು ಕುಲಟೆ ಅಂತ ಹೊಡಿತಾ ಅವಳು ಅದನ್ನು ತಪ್ಪಿಸ್ಕೊಳಕ್ಕೆ ಹೋಗ್ತಾಳೆ. ಅವನ ಕೈ ಬಟ್ಟೆಗೆ ಬೆಂಕಿ ಆಗುತ್ತೆ. ಅದೇ ಸಮಯದಲ್ಲಿ ರಾಣಿ ಬರ್ತಾಳೆ ತಪ್ಪಿಸ್ಕೊಳಕ್ಕೆ ಅವಳು ತಪ್ಪಿಸೋಕೆ ನೋಡ್ತಾಳೆ. ಆದರೆ ಇವಳು ಲಾಜೋ ಎಳ್ಕೊಳ್ತಾಳೆ, ರಾಣಿಗೂ ಬೆಂಕಿಯಲ್ಲಿ ಹಚ್ಕೊಂಡ್ಬಿಡ್ತಾಳೆ ಅಂತ ಹೊರಗೆ ಬರ್ತಾರೆ ಅವರು. ಅದೇ ದಿನ ರಾವಣ ಸಂಹಾರದ ಲೀಲಾ ರಾಮಲೀಲಾ ಹಬ್ಬ ನಡೀತಾ ಇರುತ್ತೆ. ಎಟ್ ದ ಸೇಮ್ ಟೈಮ್ ಏನಾಗಿರುತ್ತೆ ಅಂತ ಹೇಳಿದರೆ, ರಾಣಿಯ ಮಗ ಅವನು ಬಿಜಲಿಯ ಜೊತೆಗೂ ಏನು ಮಾಡ್ದ, ಅವಳನ್ನು ಸಂಘ ಬಯಸಿ ಬಂದಿದ್ದ ಅನ್ನುವ ಆಘಾತಕಾರಿ ಸುದ್ದಿ ಇವೆಲ್ಲ ತಿಳ್ಕೊಂಡು ನಿರಾಶಳಾದ ರಾಣಿ ಮನೆಯನ್ನು ಮಾರಿ ಸಾಲ ಎಲ್ಲ ತೀರಿಸಿ ತನ್ನ ಸೊಸೆಯನ್ನು ಅವಳಿಷ್ಟಪಟ್ಟ ಹುಡುಗನ ಜೊತೆ ಕಳಿಸಿ ಬಂದಿರ್ತಾಳೆ. ಇಲ್ಲಿ ನೋಡಿದ್ರೆ ಹೀಗೆ ಬೆಂಕಿ ಬಿದ್ದಿರುತ್ತೆ, ಇಬ್ಬರು ಹೊರಗೆ ಹೋಗ್ತಾರೆ. ದಿಕ್ಕಾಪಾಲ್ ಅವ್ರಿಗೆ ಏನು ಮಾಡೋದಂತ ಗೊತ್ತಾಗ್ತೆ. ಅವರು ಬಿಜಲಿ ಹತ್ರ ಹೋಗ್ತಾರೆ. ಅವಳು ಅವ್ರನ್ನ ಆ ಗಾಡಿಯಲ್ಲಿ ಕೂಸ್ಕೊಂಡು ಹೊರಗೆ ಹೋಗ್ತಾಳೆ. ಹೊರಗೆ ಹೋಗ್ತಾ ಅವರಿಗೆ ಏನು ಅನಿಸುತ್ತೆ ಅಂತಂದರೆ, ನಾವು ಈ ಇಡೀ ವ್ಯವಸ್ಥೆಯಿಂದನೇ ಹೊರಗೆ ಹೋಗಬೇಕು ಅಂತ ಅನಿಸುತ್ತೆ. ನಮಗೆ ಕಿಶನ್ ತೋರಿಸಿದ ದಾರಿ ಇದೆ, ನಾವು ಹೇಗೋ ಜೀವನ ಮಾಡ್ಕೊಂಡಿರ್ತೀವಿ ಅಂತ ಅನಿಸುತ್ತೆ. ನಾವು ಮುಂಬೈ ಕಡೆ ಹೋಗೋಣ, ನಮ್ಮ ಹೊಸ ಬದುಕನ್ನು ಕಟ್ಕೊಳ್ಳೋಣ ಅಂತ ಅವರು ಹೊರಡ್ತಾರೆ. ಈ ಸಿನಿಮಾ ಮುಖ್ಯ ಆಗ್ತಾ ಇರೋದು, ಈಗಾಗಲೇ ಹಿಂದಿನ ತಲೆಮಾರುಗಳು ಹೀಗೆ ಈ ಕಣ್ಕಟ್ಟಿನಲ್ಲಿ ನರಕವನ್ನು ಇನ್ನೊಬ್ಬರಿಗೆ ಸೃಷ್ಟಿ ಮಾಡ್ತಾ ತಾವು ನರಕದೊಳಗಿರುವಾಗ ಮುಂದಿನ ತಲೆಮಾರು ಏನಾಗ್ತಿದೆ, ರಾಣಿಯ ಮಗ ಏನಾಗ್ತಿದ್ದಾನೆ 17 ವರ್ಷದೊಳಗ, 15 ವರ್ಷದ ತನ್ನ ಹೆಂಡತಿ ಮೇಲೆ ಅವನು ರೇಪ್ ಮಾಡ್ತಾನೆ. ಆಮೇಲೆ ಹೇಳ್ತಾನೆ ನನ್ನ ಗಂಡನ ಕರ್ತವ್ಯ ನಿಭಾಯಿಸಿದ್ದೀನಿ ಅಂತ ತಾಯಿ ಹೇಳ್ತಾನೆ. ಅವನು ನಡೆಯೋ ಗತ್ತು, ನಾನು ಗಂಡಸು ಅನ್ನುವ ಅವನ ಅಹಂಕಾರ, ಹೆಂಗಸರು ಅಂತ ಹೇಳಿದರೆ ದೇಹ ಅನುಭವಿಸಕ್ಕಿರೋರು ಅನ್ನುವ ನಿಲುವು, ತನ್ನ ತಂದೆ ಯಾಕೆ ಇನ್ನೊಬ್ಬಳ ಜೊತೆ ಹೋದ ಅನ್ನೋದಕ್ಕೆ ನನ್ಗೆ ಗೊತ್ತು ಅಂತ ಕಷ್ಟಪಟ್ಟು ಇವನಿಗೆ ಮದುವೆ ಮಾಡಿಸಿರುವ ತಾಯಿಯ ಭಾವನೆಯನ್ನು ಮೀರಿ ತಂದೆಯನ್ನು ಸಮರ್ಥಿಸಿಕೊಳ್ಳುವ ಅವನು, ಇವೆಲ್ಲವೂ. ಮತ್ತು ಹೆಂಗಸರು ಒಂದು ಟಿವಿಯನ್ನು ಕೇಳಿದ್ರು ಅದನ್ನು ವಿರೋಧಿಸುವ ಈ ಮಕ್ಕಳು,
ಓ ಮೊಬೈಲ್ ಬಂದು ಹೆಣ್ಮಕ್ಳು ಹಾಳಾಗಿ ಹೋಗ್ಬಿಟ್ರು ಬೇಡ ಬೇಡ ಅಂತ ಹೇಳುವ ಪಂಚಾಯಿತಿ ಕಟ್ಟೆಯಲ್ಲಿ ಅದಕ್ಕೆ ಪೂರಕವಾಗಿ ಸ್ಪಂದಿಸುವ ಈ ಹುಡುಗರುಗಳು ಇದ್ರ ಕಡೆಗೆ ನಾವು ಗಮನ ಕೊಡಬೇಕಾಗತ್ತೆ. ಇವರಿಗೆ ಕಂಪನಿ ಡ್ಯಾನ್ಸರ್ಗೆ ಬಂದು ಕುಣಿಯಕ್ಕೆ ಹೋಗತ್ತೆ ಇಡೀ ಗಂಡು ಸಮೂಹ ಹೋಗೋದು ತಪ್ಪನ್ಸಲ್ಲ. ಹುಡುಗರು ಮೂರು ಹೊತ್ತು ಆ ಮೊಬೈಲಲ್ಲಿ ಏನನ್ನ ನೋಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ಯಾರಿಗೂ ಗಮನ ಇಲ್ಲ. ಹುಡುಗರು ಈಗೆಲ್ಲ ಇರೋದು ಗಂಡಸುತನ ಅಂತ ಅವ್ರನ್ನ ಆ ರೀತಿ ತರಬೇತಿ ಕೊಡಲಾಗ್ತಾ ಇದೆ. ಇವರು ಇವ್ರ ಕಾಲ್ ಮೇಲೆ ನಿಂತ್ಕೊಳ್ತಿದ್ದಾರೆ ಅನ್ನೋದನ್ನ ಒಪ್ಪಕ್ಕವ್ರಿಗೆ ತಯಾರಿಲ್ಲ. ಕಿಶನ್ ಇವರಿಗೆ ಒಂದು ಬಿಡುಗಡೆ ಕೊಡಿಸುವ, ಅವರಿಗೆ ಎಜುಕೇಷನ್ ಬಗ್ಗೆ ಮಾತಾಡುವ, ಅವರ ಪರವಾಗಿ ಮಾತಾಡೋದು ಸಹಿಸ್ಕೊಳ್ಳಲಾಗದೆ ಅವನನ್ನ ಸಾಯಿಸಕ್ಕೆ ಹೋಗ್ತಾರೆ. ಅವನು ಹಾಫ್ ಮರ್ಡರ್ ಆಗಿ ಉಳ್ಕೊಳ್ತಾನೆ ಮತ್ತು ಅಲ್ಲಿಂದ ಹೊರಟೋಗ್ತಾರೆ ಅವರು. ಅಂದ್ರೆ ನಾವು ಇಲ್ಲಿ ತುಂಬಾ ಗಂಭೀರವಾಗಿ ತಗೋಬೇಕಾಗಿರೋದು ನಮ್ಮ ಸಣ್ಣ ಹುಡುಗರುಗಳಿಗೆ ನಾವು ತೋರಿಸಬೇಕಾದ ದಾರಿ ಯಾವುದು ಅಂತ. ಈ ಸಿನಿಮಾ ಬ್ಲ್ಯಾಕ್ ಅಂಡ್ ವೈಟ್ ಅಲ್ಲ, ಇದು ಗಂಡಸರು ಕೆಟ್ಟವರು ಹೆಂಗಸರು ಒಳ್ಳೆಯವರು ಅಂತ ಹೇಳೋ ಸಿನಿಮಾ ಅಲ್ಲ. ಇದು ಗಂಡಸರನ್ನ ಹೇಗೆ ಕೆಟ್ಟವರನ್ನಾಗಿ ಮಾಡುವ ಒಂದು ವ್ಯವಸ್ಥೆ ಇದೆ ಅಂತ ಹೇಳೋ ಸಿನಿಮಾ ಇದು. ಯಾಕೆಂದ್ರೆ ಒಬ್ಬ ಗಂಡನ್ನೇ ಅವ್ರು ಎಷ್ಟು ಚೆನ್ನಾಗಿ ತೋರಿಸ್ತಾರೆ ಲಾಜೋ ಸನ್ನಿವೇಶದಲ್ಲಿ ಅಂದ್ರೆ, ಅವನಲ್ಲದೆ ಅವಳು ಅರಳಬಲ್ಲಳೆ, ಅವಳಿಲ್ಲದೆ ಅವನು ಅರಳಬಲ್ಲನೆ ಅನ್ನೋದನ್ನೇ ಹೇಳಿದ ಸಿನಿಮಾ ಇದು. ಹಾಗಾಗಿ ರಾಣಿ ಒಂದು ಮಾತು ಹೇಳ್ತಾಳೆ ಕೊನೆಗೆ ಮಗನಿಗೆ, ನೀನು ಗಂಡಸಾಗೋದು ಬಿಟ್ಬಿಡು, ಮನುಷ್ಯನಾಗೋದನ್ನು ಕಲಿ ಅಂತ ಹೇಳ್ತಾಳೆ. ಈ ಮನುಷ್ಯರಾಗುವುದನ್ನು ನಾವು ಕಲಿಸಬೇಕಾಗಿದೆಯಲ್ಲ, ಅದನ್ನು ಹೇಳುವ ಕಾರಣಕ್ಕೆ ಇದು ಬಹಳ ಮುಖ್ಯ ಸಿನಿಮಾ ಮತ್ತು ಬಹಳ ಸೂಕ್ಷ್ಮ ವಿಚಾರಗಳನ್ನು, ಹೆಚ್ಚು ಇದುವರೆಗೂ ಚರ್ಚೆಗೆ ಒಳಪಡದ ವಿಚಾರವನ್ನು, ಅದು ಸೆಕ್ಸ್ಗೆ ಸಂಬಂಧಪಟ್ಟಿದ್ದಿರ್ಬೋದು, ವೈಜ್ಞಾನಿಕವಾಗಿ ಮತ್ತು ಭಾವನಾತ್ಮಕವಾಗಿ ಕಟ್ಟಿಕೊಡಬೇಕಾದ ಲೈಂಗಿಕ ಸಂಬಂಧಗಳ ಕುರಿತಾಗಿ ಸ್ವಲ್ಪವೂ ಎಳೆ ತಪ್ಪದ ರೀತಿಯಲ್ಲಿ ಈ ಸಿನಿಮಾ ಮಾತಾಡುತ್ತೆ. ಅದು ಕೇವಲ ಒಂದು ಏನು ಪ್ರೇಮ ಅಂದರೆ ಏನು, ಪ್ರೇಮವನ್ನು ಹೀಗೆಲ್ಲ ನಾವು ವೈಭವೀಕರಿಸಿ ಕಟ್ಕೊಡ್ತಾ ಇದ್ದೀವಲ್ಲ, ಅದರ ವಾಸ್ತವ ನೆಲೆ ಏನು? ಪ್ರೇಮವನ್ನು ಅನ್ನೋದು ಬರೀ ಭಾವವೇ? ಅದು ಜೀವಕ್ಕೂ ಸಂಬಂಧಪಟ್ಟಿದ್ದು ಅನ್ನೋದಾದರೆ, ನಾವು ಈ ನಮ್ಮ ತಲೆ ಯಾರಿಗೆ, ಯಂಗ್ಸ್ಟರ್ಸ್ಗೆ ಇರ್ಬೋದು, ನಮ್ಮ ಸುತ್ತಲಿನ ಗಂಡಸರಿಗಿರ್ಬೋದು, ಹೆಂಗಸರಿಗಿರ್ಬೋದು, ಏನನ್ನು ಹೇಳ್ಕೊಡ್ತಾ ಇದ್ದೀವಿ, ನಾವು ಏನನ್ನು ಹೇಳ್ಕೊಡ್ಬೇಕಾಗಿದೆ ಅನ್ನೋದನ್ನು ಬಹಳ ಚೆನ್ನಾಗಿ ಹೇಳೋವಂಥ ಸಿನಿಮಾ ಇದು. ಅವರು ಬಿಡುಗಡೆಯನ್ನು ಹೊಂದಿ ಹೋಗ್ತಾರೆ, ಒಂದು ಆಶಾಭಾವವನ್ನು ಇಟ್ಕೊಳ್ತಾರೆ, ಯಾಕಂದರೆ ಅವರಿಗೆ ಸಿಕ್ಕ ಕಲಿಕೆ ಇದೆಯಲ್ಲ, ಆ ಸ್ಪಷ್ಟತೆ ಇದೆಯಲ್ಲ, ಅದು ಅವರ ಜೀವನವನ್ನು ಖಂಡಿತ ಮುನ್ನಡೆಸಬಲ್ಲದು ಅನ್ನೋ ಒಂದು ಆಶಾವಾದ ಮೂಲಕ ಈ ಸಿನಿಮಾ ಕೊನೆಗೊಳ್ಳುತ್ತೆ. ಎಲ್ಲರೂ ತುಂಬ ಚೆನ್ನಾಗಿ ಅಭಿನಯ ಮಾಡಿದ್ದಾರೆ. ರಾಣಿಯ ಮಗ 17 ವರ್ಷದ ಮಗನ ಅವನ ಬಾಡಿ ಲ್ಯಾಂಗ್ವೇಜ್ ನೋಡಬೇಕು, ಗೊಂಡ್ಸು ನಾನು ಅನ್ನೋ ಅಹಂಕಾರ, ಹೆಮ್ಮೆ, ಅವನ ಲಸ್ಟ್, ಇದನ್ನೆಲ್ಲ ಎಷ್ಟು ಚೆನ್ನಾಗಿ ಅವನು ಎಕ್ಸ್ಪ್ರೆಸ್ ಮಾಡಿದ್ದಾನೆ. ರೀತಿ ಸೇಮ್ ಆತನಿಗೆ, ಆತ ಒಬ್ಬ ನ್ಯಾಷನಲ್ ಅವಾರ್ಡ್ ತಗೊಂಡಿರೋ ಒಬ್ಬ ನಟ, ಚಿಕ್ಕವನು ರಾಧಿಕಾ ಅವ್ರೆ, ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಅಭಿನಯ ಮಾಡಿದ್ದಾರೆ. ನಮ್ಮನ್ನು ಯೋಚನೆಗೆ ಹಚ್ಚುವ, ನಾವು ಯೋಚಿಸಲೇಬೇಕಾಗಿರುವ ಮತ್ತು ನಾವು ನಿರ್ಲಕ್ಷಿಸಿದ ಸಂಗತಿಗಳ ಕಡೆಗೆ ಲಕ್ಷ್ಯ ವಹಿಸುವಂತೆ ಇದು ನಮ್ಮನ್ನು ಹೇಳ್ತಾ ಇರೋ ಸಿನಿಮಾ ಆಗಿರೋದ್ರಿಂದ ನಾನು ಇವತ್ತು ಇದರ ಕುರಿತು ಚರ್ಚೆ ಮಾಡಿದ್ದೀನಿ. ಇದಕ್ಕೆ ಭಿನ್ನ ನೋಟಗಳು, ಭಿನ್ನ ಆಯಾಮಗಳು ಪ್ರತಿ ನೋಡುಗರಲ್ಲೂ ಸಿಗಬಹುದು. ನಮಸ್ಕಾರ.